ಸ್ಪೆಂಡ್ರೋಯ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರನ್ನ ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು. ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರನ್ನ ಎಸ್ಐಟಿ ಬಂಧಿಸಿತ್ತು. ಇವತ್ತು ಜಡ್ಜ್ ಮುಂದೆ ರೇವಣ್ಣ ಅವರನ್ನ ಹಾಜರುಪಡಿಸುತ್ತೆ ಎಸ್ಐಟಿ. ಜಡ್ಜ್ ಮುಂದೆ ಹಾಜರುಪಡಿಸುವ ಎಸ್ಐಟಿ ಅಧಿಕಾರಿಗಳು ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಿದ ನಂತರ ವಶಕ್ಕೆ ಪಡೆಯುವಂತ ಅಂದ್ರೆ ಕೇಳುವಂತ ಸಾಧ್ಯತೆ ಕೂಡ ಇದೆ. ಬಂಧನ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಇಂದು ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಹಾಜರುಪಡಿಸಿದ ನಂತರ ಎಸ್ಐಟಿ ವಶಕ್ಕೆ ನೀಡುವಂತೆ ಕೂಡ ವಾದ ಮಾಡುತ್ತೆ ಎಚ್ಡಿ ರೇವಣ್ಣ ಅವರನ್ನ. ಹೆಚ್ಚಿನ ವಿಚಾರಣೆ ಅಂಗವಾಗಿ ವಿಚಾರಣೆಗೆ ಕೇಳುತ್ತೆ ಎಸ್ಐಟಿ. ಕಳೆದ ರಾತ್ರಿ ಬೌರಿಂಗ್ ಆಸ್ಪತ್ರೆಯಲ್ಲಿ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗಿತ್ತು. ರಾತ್ರಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ತಡರಾತ್ರಿ ಎಸ್ಐಟಿ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ ಎಚ್ಡಿ ರೇವಣ್ಣ ಅವರನ್ನ. ಸರ್ 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 ಸರ್